ಓಂ ಸಾಯಿರಾಮ್. 26ನೇ ಅಧ್ಯಾಯ. ಭಕ್ತಪಂತ ಹರಿಶ್ಚಂದ್ರ ಪಿತಳೆ ಗೋಪಾಲ ಅಂಬೇಡ್ಕರ ಇವರ ಅನುಭವಗಳು. ನಾವು ಪ್ರಪಂಚದಲ್ಲಿ ನೋಡುವುದೆಲ್ಲವೂ ಆ ಮಾಯೆಯ ಆಟ, ಅಂದರೆ ಪರಮಾತ್ಮನ ಕ್ರಿಯಾತ್ಮಕ ಶಕ್ತಿ. ಕತ್ತಲೆಯಲ್ಲಿ ಹಗ್ಗವನ್ನು ಸಹ ಸರ್ಪವೆಂದೇ ಭ್ರಮಿಸುವ ಹಾಗೆ ನಾವು ಆಟವನ್ನು ನೋಡುತ್ತೇವೆ. ಸದ್ಗುರುವು ನಮ್ಮ ಅರಿವಿನ ಕಣ್ಣು ತೆರೆದು ಅವುಗಳ ನಿಜವಾದ ಜ್ಯೋತಿ ಕಂಡು ಬರುವಂತೆ ನಮಗೆ ಸಹಾಯವೆಸಗುತ್ತಾನೆ. ಆದುದರಿಂದ ನಮಗೆ ಯಾವಾಗಲೂ ಸತ್ಯದೃಷ್ಟಿ ದಯಪಾಲಿಸುವಂತೆ ಬಾಬಾ ಅವರನ್ನು ಪ್ರಾರ್ಥಿಸೋಣ. ಆದರ್ಶ ಆರಾಧನೆ. ಹೇಮಾಡಪಂತರು ಆದರ್ಶವಾಸ ಆರಾಧನೆಯನ್ನು ವಿವರಿಸಿರುತ್ತಾರೆ. ಸದ್ಗುರುವಿನ ಪಾದ ಪೂಜೆಗೆ ನಾವು ಬಿಸಿ ನೀರಾದ ಆನಂದ ಬಾಷ್ಪವನ್ನು ಉಪಯೋಗಿಸೋಣ. ಪ್ರೀತಿ ಎಂಬ ಗಂಧವನ್ನು ಅವನ ಮೈಗೆ ಲೇಪಿಸೋಣ. ನಿಜವಾದ ಭಕ್ತಿ ಎಂಬ ಉಡುಪಿನಿಂದ ಅವನನ್ನು ಅಲಂಕರಿಸೋಣ. ನಮ್ಮ ಅಷ್ಟ ಸಾತ್ವಿಕ ರಸಭಾವಗಳೆಂಬ ಅಷ್ಟ ತಾವರೆಗಳನ್ನು ದೃಢ ಚಿತ್ತದಿಂದ ಫಲವನ್ನು ಅವನಿಗೆ ಅರ್ಪಿಸೋಣ. ಭಕ್ತಿ ಎಂಬ ಸುಗಂಧ ದ್ರವ್ಯವನ್ನು ಅವನ ಶಿರದ ಮೇಲೆ ಚಿಮುಕಿಸೋಣ ಮತ್ತು ಅದನ್ನು ಸೊಂಟಕ್ಕೆ ಕಟ್ಟಿ ನಮ್ಮ ಶಿರವನ್ನು ಅವನ ಚರಣಾರವಿಂದಗಳಲ್ಲಿ ಇಡೋಣ. ಈ ರೀತಿಯಾದ ಸರ್ವಾಭರಣಗಳಿಂದ ಅವನನ್ನು ಅಲಂಕರಿಸಿದ ನಂತರ ಶಕೆಯನ್ನು ಹೋಗಲಾಡಿಸಲು ಭಕ್ತಿ ಎಂಬ ಚಾಮರವನ್ನು ಬೀಸೋಣ. ಇಂತಹ ಆರಾಧನೆಯ ನಂತರ ನಮ್ಮ ಮನಸ್ಸನ್ನು ಅಂತರ್ಮುಖಿಸು. ಸತ್ಯ ಮಿಥ್ಯಗಳಿಗಿರುವ ವ್ಯತ್ಯಾಸ ವಿವೇಚಿಸುವ ಸಾಮರ್ಥ್ಯ ನಮಗೆ ದಯಪಾಲಿಸಿ ಪ್ರಾಪಂಚಿಕ ವಸ್ತುಗಳ ಭೋಗಾಪೇಕ್ಷೆಗಳಲ್ಲಿ ವಿರಕ್ತಿಯನ್ನುಂಟು ಮಾಡಿ ಆತ್ಮಜ್ಞಾನವನ್ನು ಹೊಂದಲು ಸಹಾಯ ಮಾಡು. ನಾವು ನಮ್ಮ ತನು ಮನ ಧನಗಳೆಲ್ಲವನ್ನೂ ನಿನಗೆ ಅರ್ಪಿಸಿ ಶರಣಾಗತರಾಗಿದ್ದೇವೆ. ನಮಗೆ ಸುಖ ದುಃಖಗಳ ಅನುಭವ ದೊರೆಯುವಂತಹ ನೇತ್ರಗಳನ್ನು ದಯಪಾಲಿಸು ಮತ್ತು ನಮ್ಮ ನೇತ್ರಗಳನ್ನು ನಿನ್ನ ನೇತ್ರಗಳಂತೆಯೇ ಮಾರ್ಪಡಿಸು. ನಿನ್ನ ಮನಸ್ಸಿಗೆ ಬಂದಂತೆ ನಮ್ಮ ದೇಹ ಮತ್ತು ಮನಸ್ಸನ್ನು ಹತೋಟಿಯಲ್ಲಿಡು. ನಮ್ಮ ಮನಸ್ಸು ನಿನ್ನ ಪಾದಗಳಲ್ಲಿ ಶಾಂತಿಯಿಂದಿರಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಭಕ್ತ ಪಂತ. ಬೇರೊಬ್ಬ ಗುರುವಿನ ಶಿಷ್ಯರಾದ ಪಂತ ಎಂಬುವರು ಒಮ್ಮೆ ಶಿರಡಿಗೆ ಬರುವ ಸಂದರ್ಭ ಬಂದಿತು. ಅವರಿಗೆ ಶಿರಡಿಗೆ ಬರುವ ಮನಸ್ಸು ಇದ್ದಿರಲಿಲ್ಲ. ಆದರೆ ಮಾನವನು ಎಣಿಸುವುದೊಂದು, ದೈವ ಬಗೆಯುವುದೊಂದು. ಅವರು BBCI ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಶಿರಡಿ ಯಾತ್ರಿಕರ ಪರಿಚಯವಾಯಿತು. ಅವರೆಲ್ಲರೂ ಇವರನ್ನು ಶಿರಡಿಗೆ ಬರಬೇಕೆಂದು ಬಲವಂತ ಮಾಡಿದರು. ಉಪಾಯವಿಲ್ಲದೆ ಒಪ್ಪಿಕೊಳ್ಳಬೇಕಾಯಿತು. ಅವರೆಲ್ಲರೂ ಮುಂಬಯಿಯಲ್ಲಿ ಇಳಿದರು. ಆದರೆ ಪಂತರು ವಿರಾರಿನಲ್ಲಿ ಇಳಿದು ತಮ್ಮ ಗುರುವಿನ ಅಪ್ಪಣೆ ಪಡೆದು ಪುನಃ ಯಾತ್ರಿಕರ ಗುಂಪನ್ನು ಸೇರಿ ಶಿರಡಿಗೆ ಬಂದರು. ಮಾರನೆಯ ದಿನ ಮಸೀದಿಗೆ ಬಂದರು. ಬಾಬಾರವರ ಹತ್ತಿರ ನೆರೆದಿದ್ದ ಭಕ್ತರ ಸಮುದಾಯವನ್ನು ಕಂಡು ಎಲ್ಲರೂ ಆನಂದಿಸಿದರು. ಆದರೆ ಪಂತರು ಮಾತ್ರ ಮೈಮರೆತು ಮೂರ್ಛೆ ಹೋದರು. ಅವರನ್ನು ಮೂರ್ಛೆಯಿಂದ ಎಚ್ಚರಿಸಲು ಬಹಳ ಜನರು ಪ್ರಯತ್ನಪಟ್ಟರು. ನಂತರ ಬಾಬಾ ಅವರು ದಯೆಯಿಂದ ಅವರ ಮೇಲೆ ನೀರು ಚುಮುಕಿಸಲು ಪ್ರಜ್ಞೆ ಬಂದು ನಿದ್ರೆಯಿಂದ ಕಣ್ಣು ತಿಕ್ಕುತ್ತಾ ಎದ್ದು ಕುಳಿತರು. ಇವರು ಬೇರೊಬ್ಬ ಗುರುವಿನ ಭಕ್ತರೆಂದು ಅರಿತ ಸರ್ವಜ್ಞರಾದ ಬಾಬಾ ಅವರಿಗೆ, ಏನೇ ಬರಲಿ, ನಿನ್ನ ಆಧಾರವನ್ನು ಅಂದರೆ ಗುರುವನ್ನು ಭದ್ರವಾಗಿ ಹಿಡಿದುಕೋ, ಬಿಡಬೇಡ, ನಿಶ್ಚಲನಾಗಿ ಅವನೊಡನೆ ಐಕ್ಯವಾಗಿರು ಎಂದು ಹೇಳಿ ಅವರಿಗೆ ತಮ್ಮ ಗುರುವಿನಲ್ಲಿದ್ದ ನಂಬಿಕೆಯನ್ನು ದೃಢಪಡಿಸಿದರು. ಪಂತರು ಈ ಮಾತಿನ ಅರ್ಥವನ್ನು ಗ್ರಹಿಸಿ ತಮ್ಮ ಗುರುಗಳನ್ನು ಸ್ಮರಿಸಿದರು. ಬಾಬಾರವರ ಈ ದಯೆಯನ್ನು ಪಂತರು ತಮ್ಮ ಜೀವಮಾನದಲ್ಲಿ ಮರೆಯಲೇ ಇಲ್ಲ. ಹರಿಶ್ಚಂದ್ರ ಪಿತಳೆ. ಮುಂಬಯಿಯ ಹರಿಶ್ಚಂದ್ರ ಪಿತಳೆಯವರ ಮಗನಿಗೆ ಆಗಾಗ್ಗೆ ಮಲರೋಗ ಬರುತ್ತಿತ್ತು. ಪರದೇಶಿ ಮತ್ತು ಆಯುರ್ವೇದ ವೈದ್ಯರಿಂದ ಔಷಧ ಕೊಡಿಸಿದರೂ ಗುಣ ಕಂಡು ಬರಲೇ ಇಲ್ಲ. ಸಂತರನ್ನು ಮೊರೆ ಹೋಗುವ ಒಂದೇ ಒಂದು ಚಿಕಿತ್ಸಾ ಕ್ರಮ ಉಳಿಯಿತು. ದಾಸಗಣು ಅವರ ಕೀರ್ತನೆಯಿಂದ ಬಾಬಾ ಅವರ ಕೀರ್ತಿ ಮುಂಬಯಿ ಪ್ರಾಂತದಲ್ಲೆಲ್ಲ ಹರಡಿತ್ತೆಂದು ಈ ಮೊದಲೇ ತಿಳಿಸಲಾಗಿದೆ. ಈ ಕೀರ್ತನೆಗಳನ್ನು ಕೇಳಿದ ಪಿತಳೆಯವರು ಬಾಬಾ ಅವರ ದರ್ಶನ ಮಾತ್ರದಿಂದಲೇ ಸರ್ವ ರೋಗ ನಿವಾರಣೆಯಾಗುತ್ತದೆಂದು ಭಾವಿಸಿ ಒಂದು ಬುಟ್ಟಿ ತುಂಬ ಹಣ್ಣುಗಳನ್ನು ತೆಗೆದುಕೊಂಡು ಕುಟುಂಬ ಸಮೇತ ಶಿರಡಿಗೆ ಬಂದರು.
ಮಸೀದಿಗೆ ಹೋಗಿ ತಮ್ಮ ರೋಗ ಪೀಡಿತ ಮಗನನ್ನು ಬಾಬಾ ಅವರ ಪಾದಗಳ ಬಳಿ ಮಲಗಿಸಿ ಅವರ ಮುಂದೆ ಧ್ಯಾನಾಸಕ್ತರಾಗಿ ಕುಳಿತರು. ಬಾಬಾ ಅವರು ಆ ಹುಡುಗನನ್ನು ನೋಡಿದ ಕೂಡಲೇ ಅವನ ಪರಿಸ್ಥಿತಿ ಕೆಟ್ಟಿತ್ತು. ಹುಡುಗನು ಕಣ್ಣಿನ ಗುಡ್ಡೆ ಮೇಲಕ್ಕೆ ಹೊರಳಿಸಿ ನಿಸ್ತೇಜನಾಗಿ ಬಿದ್ದು ಬಿಟ್ಟನು. ಅವನು ಉಸಿರನ್ನು ತ್ಯಜಿಸಿದನೋ ಎಂಬಂತೆ ಮೈಯೆಲ್ಲ ಬೆವೆತು ಬಾಯಿಯಿಂದ ನೊರೆ ಬರಲಾರಂಭಿಸಿತು. ಇದನ್ನು ಕಂಡು ಮಾತಾಪಿತೃಗಳು ಗಾಬರಿಗೊಂಡರು. ಈ ತರದ ರೋಗ ಆ ಹುಡುಗನಿಗೆ ಸ್ವಲ್ಪ ಕಾಲದಿಂದ ಆಗಾಗ್ಗೆ ಬರುತ್ತಿತ್ತು. ಈಗ ಅದರ ಅವಧಿ ಹೆಚ್ಚಾಯಿತು. ದರೋಡೆಯನ್ನು ಮಾಡಲು ಹೊರಟ ಕಳ್ಳನ ಮೇಲೆ ಆ ಮನೆಯೇ ಉರುಳಿ ಬಿದ್ದಂತೆಯೂ ವ್ಯಾಘ್ರದ ಹೆದರಿಕೆಯಿಂದ ಓಡುತ್ತಿದ್ದ ಗೋವು ಕಟುಕನ ಕೈಗೆ ಸಿಕ್ಕಂತೆಯೂ ಬಿಸಿಲಿನ ಬೇಗೆಯನ್ನು ತಡೆಯಲಾರದೆ ವೃಕ್ಷದ ಕೆಳಗೆ ನೆರಳಿನಲ್ಲಿ ವಿಶ್ರಾಂತಿ ಪಡೆಯಲು ಹೋದ ಪ್ರಯಾಣಿಕನ ಮೇಲೆ ಆ ವೃಕ್ಷವೇ ಉರುಳಿದಂತೆಯೂ ಪರಮ ಭಕ್ತನು ಪೂಜೆ ಮಾಡಲು ದೇವಾಲಯಕ್ಕೆ ಹೋದಾಗ ಆ ದೇಗುಲವೇ ಅವನ ಮೇಲೆ ಮಗುಚಿಕೊಂಡಂತೆಯೂ ಆ ಹುಡುಗನ ತಾಯಿ ಚಿಂತಾಕ್ರಾಂತಳಾಗಿ ರೋದಿಸಿದಳು. ಇದನ್ನು ಕಂಡ ಬಾಬಾ ಅವರು, ಅಮ್ಮ ಏಕೆ ಹೀಗೆ ರೋದಿಸುತ್ತಿ? ಅಳುವುದನ್ನು ನಿಲ್ಲಿಸು. ನಿನ್ನ ಮಗನನ್ನು ಮನೆಗೆ ಕರೆದುಕೊಂಡು ಹೋಗು. ಸ್ವಲ್ಪ ಹೊತ್ತಿನಲ್ಲಿ ಪ್ರಜ್ಞೆ ಬರುತ್ತದೆ ಎಂದು ಹೇಳಿ ಸಮಾಧಾನ ಪಡಿಸಿದರು. ಬಾಬಾರವರ ಆಜ್ಞೆಯನ್ನು ಪರಿಪಾಲಿಸಿದ ಸ್ವಲ್ಪ ಹೊತ್ತಿನಲ್ಲಿಯೇ ಬಾಬಾ ನುಡಿದ ಪ್ರಕಾರ ಹುಡುಗನಿಗೆ ಪ್ರಜ್ಞೆ ಬಂದಿತ್ತು. ನಂತರ ಅವರೆಲ್ಲರೂ ಅನುಮಾನರಹಿತರಾಗಿ ಬಾಬಾರವರ ಬಳಿಗೆ ಹೋಗಿ ನಮಸ್ಕರಿಸಿದರು. ಆಗ ಬಾಬಾ ಅವರು, ನಿಮ್ಮ ಅನುಮಾನ ಶಂಕೆ ಎಲ್ಲವೂ ಈಗ ದೂರವಾದವೇ? ಶಾಂತಿ ಹೊಂದಿದ್ದೀರಾ? ಶ್ರೀ ಹರಿಯಲ್ಲಿ ದೃಢವಾದ ನಂಬಿಕೆ ಮತ್ತು ಅಚಲ ವಿಶ್ವಾಸ ಇಟ್ಟವರನ್ನು ಅವನು ಕಾಪಾಡುವನು ಎಂದರು. ನಂತರ ಪಿತಳೆಯವರು ಎಲ್ಲರಿಗೂ ಸಿಹಿ ತಿನಿಸನ್ನು ಹಂಚಿದರು. ಬಾಬಾ ಅವರಿಗೆ ಒಳ್ಳೆಯ ಫಲ, ಪುಷ್ಪ ಮತ್ತು ವೀಳ್ಯವನ್ನು ಭಕ್ತಿಪೂರ್ವಕವಾಗಿ ಅರ್ಪಿಸಿದರು. ಶ್ರೀಮತಿ ಪಿತಳೆಯವರು ಸಾತ್ವಿಕರಾಗಿ ದೇವರಲ್ಲಿ ಭಕ್ತಿ ಇಟ್ಟಿದ್ದರು. ಬಾಬಾ ಅವರನ್ನೇ ದಿಟ್ಟಿಸಿ ನೋಡುತ್ತಾ ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಕಂಬಕ್ಕೆ ಒರಗಿಕೊಂಡು ಕುಳಿತಿದ್ದರು. ಇವರ ಅಪೂರ್ವ ಭಕ್ತಿ ವಾತ್ಸಲ್ಯಗಳಿಗೆ ಬಾಬಾ ಮನಸೋತರು. ಪರಮಾತ್ಮನ ಹಾಗೆ ಸಂತರೂ ಸಹ ಆರಾಧಿಸುವವರ ಅಧೀನರು. ಕೆಲವು ದಿನಗಳ ನಂತರ ಪಿತಳೆಯವರು ಕುಟುಂಬ ಸಮೇತ ಹಿಂತಿರುಗಲು ಮಸೀದಿಗೆ ಬಂದು ಬಾಬಾ ಅವರ ಅನುಮತಿ ಬೇಡಿದರು. ಬಾಬಾ ಅವರೆಲ್ಲರಿಗೂ ಉದಿಯನ್ನು ಕೊಟ್ಟು ಪಿತಳೆಯವರನ್ನು ಹತ್ತಿರಕ್ಕೆ ಕರೆದು, ಬಾಪು, ನಾನು ನಿನಗಾಗಲೇ 2 ರೂಪಾಯಿ ಕೊಟ್ಟಿರುತ್ತೇನೆ. ಈ 3 ರೂಪಾಯಿಗಳನ್ನು ತೆಗೆದುಕೋ. ಇವುಗಳನ್ನು ಸಹ ಪ್ರತಿದಿನ ಪೂಜೆ ಮಾಡುತ್ತಾ ಹೋಗು. ಪರಮಾತ್ಮನು ನಿನಗೆ ಒಳ್ಳೆಯದನ್ನು ಮಾಡುತ್ತಾನೆ ಎಂದರು. ಪಿತಳೆ ಹಣವನ್ನು ಪ್ರಸಾದವಾಗಿ ಸ್ವೀಕರಿಸಿ ಬಾಬಾರವರ ಆಶೀರ್ವಾದ ಪಡೆದರು. ನಂತರ ಬಾಬಾ, ನನಗಾಗಲೇ 2 ರೂಪಾಯಿ ಕೊಟ್ಟಿದ್ದೇನೆಂದರು. ಅದು ಹೇಗೆ? ನಾನು ಶಿರಡಿಗೆ ಬರುತ್ತಿರುವುದು ಇದೇ ಮೊದಲು. ಇದರ ಅರ್ಥವೇನು ಎಂದು ಯೋಚನಾ ಮಗ್ನರಾದರು. ಬಾಬಾ ಅವರೂ ಸಹ ಸುಮ್ಮನಿದ್ದರು. ಪಿತಳೆಯವರು ಮುಂಬಯಿಗೆ ಬಂದು ಶಿರಡಿಯಲ್ಲಿ ನಡೆದುದೆಲ್ಲವನ್ನು ತಮ್ಮ ತಾಯಿಗೆ ತಿಳಿಸಿದರು. ಬಾಬಾರವರು ಆಗಲೇ 2 ರೂಪಾಯಿ ತಮಗೆ ಕೊಟ್ಟಿದ್ದೇನೆಂದು ಹೇಳಿದ್ದನ್ನೂ ಸಹ ತಾಯಿಗೆ ತಿಳಿಸಿದರು. ಅವರ ತಾಯಿಗೂ ಸಹ ಮೊದಲು ಅರ್ಥವಾಗಲಿಲ್ಲ. ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ಅವರಿಗೆ ಹಳೆಯದೊಂದು ಘಟನೆ ನೆನಪಿಗೆ ಬಂದಿತ್ತು. ಮಗನನ್ನು ಕುರಿತು, ನೀನು ಹೇಗೆ ನಿನ್ನ ಮಗನೊಡನೆ ಶಿರಡಿಗೆ ಹೋಗಿ ಬಂದಿರುವೆಯೋ ಅದೇ ರೀತಿ ನಿನ್ನ ತಂದೆಯವರು ಸಹ ನಿನ್ನೊಡನೆ ಅಕ್ಕಲಕೋಟೆ ಮಹಾರಾಜರ ದರ್ಶನ ಪಡೆಯಲು ಹೋಗಿದ್ದರು. ಅವರು ನಿಮ್ಮ ತಂದೆಯವರಿಗೆ 2 ರೂಪಾಯಿ ಕೊಟ್ಟು ಪೂಜಿಸಲು ಹೇಳಿದ್ದರು. ಅವರೂ ಸಹ ಶುದ್ಧ ಸಾತ್ವಿಕ ಯೋಗಿಗಳು, ಮಹಾಜ್ಞಾನಿಗಳು ಮತ್ತು ಸಿದ್ಧಪುರುಷರೂ ಆಗಿದ್ದರು. ನಿಮ್ಮ ತಂದೆಯವರು ಅವರ ಕೊನೆಯ ದಿನಗಳವರೆಗೆ ಅವುಗಳನ್ನು ಪೂಜಿಸುತ್ತಲೇ ಇದ್ದರು. ನಂತರ ಪೂಜೆಯು ನಿಂತಿತು. ಕೆಲವು ಕಾಲದ ಮೇಲೆ ನಮಗೆ 6 ರೂಪಾಯಿಗಳ ನೆನಪೇ ಬರಲಿಲ್ಲ. ಅಕ್ಕಲಕೋಟೆ ಮಹಾರಾಜರೇ ಬಾಬಾರವರ ರೂಪದಲ್ಲಿ ಅವತರಿಸಿ ನಿನ್ನ ಕರ್ತವ್ಯವನ್ನು ನಿನಗೆ ಜ್ಞಾಪಿಸಿರುತ್ತಾರೆ. ನೀನೇ ಅದೃಷ್ಟಶಾಲಿ. ಆದುದರಿಂದ ಇನ್ನು ಮುಂದೆ ನಿನ್ನ ಅನುಮಾನಗಳೆಲ್ಲವನ್ನೂ ತ್ಯಜಿಸು. ಒಳ್ಳೆಯ ನಡತೆಯುಳ್ಳವನಾಗು. ಕುಲದೇವರನ್ನು ಮತ್ತು ರೂಪಾಯಿಗಳನ್ನು ಪೂಜಿಸುತ್ತಾ ನಡೆ. ಸಂತರ ಆಶೀರ್ವಾದವೇ ಶ್ರೇಷ್ಠವೆಂದು ಬಗೆದು ಸರಿಯಾದ ಜ್ಞಾನ ಮಾರ್ಗವನ್ನು ಅವಲಂಬಿಸು. ದಯಾಮಯರಾದ ಶ್ರೀ ಸಾಯಿ ಸಮರ್ಥರು ನಿನ್ನಲ್ಲಿ ಭಕ್ತಿಯನ್ನು ಪುನರುತ್ಥಾನ ಮಾಡಿರುತ್ತಾರೆ ಎಂದರು.
ಮಾತೆಯ ನುಡಿಗಳನ್ನು ಕೇಳಿ ಪಿತಳೆಯವರು ಹರ್ಷಭರಿತರಾದರು. ಅಂಬೇಡ್ಕರ. ಗೋಪಾಲರಾವ ಅಂಬೇಡ್ಕರ ಎಂಬುವರು ಬಾಬಾರವರ ಭಕ್ತರಾಗಿದ್ದರು. ಅವರು ಠಾಣಾ ಜಿಲ್ಲೆಯಲ್ಲಿ ಅಬಕಾರಿ ಇಲಾಖೆಯಲ್ಲಿ 10 ವರ್ಷಗಳ ಕಾಲ ಕೆಲಸ ಮಾಡಿ ನಂತರ ಜವಾಹರ್ನಲ್ಲಿ ನೌಕರಿಯಿಂದ ನಿವೃತ್ತರಾದರು. ಬೇರೆ ಕೆಲಸ ಹುಡುಕಿ ವಿಫಲರಾಗಿದ್ದರು. ಅನೇಕ ತೊಂದರೆಗಳು ಮೇಲಿಂದ ಮೇಲೆ ಉಂಟಾಗಿದ್ದುದರಿಂದ ಅವರು ಬಹಳ ದುಃಖದಿಂದಿದ್ದರು. ಇದೇ ರೀತಿಯಲ್ಲಿ ಶಿರಡಿಗೆ ಪ್ರತಿ ವರ್ಷವೂ ಬಂದು ಬಾಬಾ ಅವರಲ್ಲಿ ಮೊರೆ ಇಡುತ್ತಾ 7 ವರ್ಷಗಳನ್ನು ಕಳೆದರು. 1916 ಪರಿಸ್ಥಿತಿ ತೀರಾ ಹದಗೆಟ್ಟಿದ್ದರಿಂದ ಅವರು ತಾಳ್ಮೆ ಮೀರಿ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದರು. ಆದುದರಿಂದ ತಮ್ಮ ಪತ್ನಿಯೊಡನೆ ಶಿರಡಿಗೆ ಬಂದು ಅಲ್ಲಿ 2 ದಿನಗಳನ್ನು ಕಳೆದರು. ಒಂದು ದಿನ ದೀಕ್ಷಾವಾಡದ ಎದುರಿನಲ್ಲಿದ್ದ ಎತ್ತಿನ ಬಂಡಿಯ ಮೇಲೆ ಕುಳಿತು ಬಾವಿಯಲ್ಲಿ ಬಿದ್ದು ಹಸುವನ್ನು ನೀಗಬೇಕೆಂದು ನಿರ್ಧರಿಸಿದರು. ಅವರು ಮಾಡಲೆತ್ನಿಸಿದ್ದು ಒಂದು, ಆದರೆ ಬಾಬಾರವರ ಇಚ್ಛೆ ಇನ್ನೊಂದು. ಅಲ್ಲಿಂದ ಸ್ವಲ್ಪವೇ ದೂರದಲ್ಲಿ ಇದ್ದ ಖಾನಾವಳಿ ಮಾಲೀಕರು ಬಾಬಾರವರ ಭಕ್ತರೂ ಆದ ಸಗುಣ ಮೇರು ನಾಯಿಕ ಹೊರಗೆ ಬಂದು ಏಕಾಂಗಿಯಾಗಿ ಕುಳಿತಿದ್ದ ಅಂಬೇಡ್ಕರರನ್ನು ನೋಡಿ, ನೀವು ಅಕ್ಕಲಕೋಟೆ ಮಹಾರಾಜರ ಚರಿತ್ರೆಯನ್ನು ಓದಿದ್ದೀರಾ ಎಂದು ಕೇಳಲು ತಕ್ಷಣವೇ ಅವರಿಂದ ಆ ಪುಸ್ತಕವನ್ನು ಪಡೆದು ಓದಲು ಉಪಕ್ರಮಿಸಿದರು. ಹೀಗೆ ಆ ಪುಸ್ತಕ ಓದುತ್ತಿರುವಾಗ ದೇವಾನುಗ್ರಹವೋ ಎಂಬಂತೆ ಈ ಕೆಳಗಿನ ಉಪಕಥೆಯು ಅವರಿಗೆ ಕಂಡಿತು. ಅಕ್ಕಲಕೋಟೆ ಮಹಾರಾಜರ ಭಕ್ತರಾದ ಒಬ್ಬರು ಗುಣವಾಗದೇ ಇದ್ದ ರೋಗ ರುಜಿನಗಳಿಂದ ಬೇಸರಗೊಂಡು 1 ದಿನ ರಾತ್ರಿ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದರು. ಆದುದರಿಂದ ಅವರು ಬಾವಿಯ ಹತ್ತಿರ ಬಂದರು. ಆಗ ಅಕ್ಕಲಕೋಟೆ ಮಹಾರಾಜರು ಅವರ ಸಮೀಪಕ್ಕೆ ಬಂದು, ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ನಿನ್ನ ಕರ್ಮದ ಫಲವನ್ನು ಅನುಭವಿಸಲೇಬೇಕು. ಅದನ್ನು ಅನುಭವಿಸಿ ಮುಗಿಸದೇ ಇದ್ದರೆ ಆತ್ಮಹತ್ಯೆಯಿಂದ ಏನೂ ಪ್ರಯೋಜನವಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಜನ್ಮ ತಾಳಿ ಅದನ್ನು ಮುಗಿಸಬೇಕಾದದ್ದು ಅನಿವಾರ್ಯ. ಆತ್ಮಹತ್ಯೆ ಮಾಡಿಕೊಳ್ಳುವ ಬದಲು ಈ ಜನ್ಮದಲ್ಲಿಯೇ ಸ್ವಲ್ಪ ಕಾಲ ಪೂರ್ವ ಜನ್ಮದ ಕರ್ಮಫಲ ಅನುಭವಿಸಿ ವಿಮುಕ್ತನಾಗಬೇಕು ಎಂದು ಉಪದೇಶ ನೀಡಿದರು. ಈ ಸಮಯೋಚಿತ ಕಥೆಯನ್ನು ಓದಿ ಅಂಬೇಡ್ಕರರಿಗೆ ಆನಂದವಾಯಿತು, ಮನಸ್ಸು ಬದಲಾಯಿತು. ಬಾಬಾ ಅವರ ಈ ಸೂಚನೆ ಅವರಿಗೆ ದೊರೆಯದೇ ಹೋಗಿದ್ದರೆ ಅವರು ಈ ಪ್ರಪಂಚದಿಂದ ದೂರವಾಗಿರುತ್ತಿದ್ದರೋ ಏನೋ. ಬಾಬಾ ಅವರ ಅಂತರ್ಯಾಮಿತ್ವ, ದಯೆ ಇವುಗಳಿಂದ ಅವರಿಗೆ ಬಾಬಾ ಅವರಲ್ಲಿ ಭಕ್ತಿ ದೃಢವಾಯಿತು. ನಂತರ ಅವರು ಬಾಬಾ ಅವರ ಪರಮ ಭಕ್ತರಾದರು. ಅವರ ತಂದೆಯು ಅಕ್ಕಲಕೋಟೆ ಮಹಾರಾಜರ ಭಕ್ತರಾಗಿದ್ದುದರಿಂದ ಅವರೂ ಸಹ ತಮ್ಮ ಪೂರ್ವಜರ ಮೇಲ್ಪಂಕ್ತಿಯನ್ನು ಅನುಸರಿಸಬೇಕೆಂಬುದೇ ಬಾಬಾ ಅವರ ಆಶಯವಾಗಿದ್ದಿತ್ತು. ಅನಂತರ ಜ್ಯೋತಿಷ್ಯವನ್ನು ಅಭ್ಯಾಸ ಮಾಡಿ ಅದರಲ್ಲಿ ಪಾಂಡಿತ್ಯ ಗಳಿಸಿ ಹಣವನ್ನು ಸಂಪಾದಿಸಿ ತಮ್ಮ ಜೀವಿತದ ಕೊನೆಯ ದಿನಗಳನ್ನು ಆನಂದದಿಂದ ಕಳೆದರು. ಓಂ ಶ್ರೀ ಸಾಯಿ ಪ್ರಣಾಮಾ.